ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಆಯುಕ್ತರ ಅಧಿಕೃತ ನಿವಾಸದಲ್ಲಿ ಇದ್ದ ಸಿಸಿ ಕ್ಯಾಮೆರಾ ಹಾಗೂ ಡಿವಿಆರ್ ನಾಪತ್ತೆಯಾಗಿದೆ. ಮೈಸೂರಿನ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿರುವ ನಿವಾಸದಲ್ಲಿದ್ದ 8 ಸಿಸಿ ಕ್ಯಾಮೆರಾಗಳು ಹಾಗೂ ಡಿವಿಆರ್ಗಳನ್ನು ಹಿಂದಿನ ಆಯುಕ್ತರು ತೆಗೆದುಕೊಂಡು ಹೋಗಿರುವ ಅನುಮಾನ ವ್ಯಕ್ತವಾಗಿದೆ. ಹಿಂದಿನ ಆಯುಕ್ತರು ಕಚೇರಿಗಿಂತ ಹೆಚ್ಚಾಗಿ ಇದೇ ನಿವಾಸದಲ್ಲಿ ಹೆಚ್ಚು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿರುವ ಹಿನ್ನೆಲೆ ಡೆವಲಪರ್ಗಳು ಸೇರಿದಂತೆ ಹಲವರನ್ನ ಮನೆಗೆ ಕರೆಸಿಕೊಂಡು 50-50 ಅನುಪಾತ, ಬದಲಿ ನಿವೇಶನ, ತುಂಡು ಭೂಮಿ ಸೇರಿದಂತೆ ಹಲವು ವ್ಯವಹಾರಗಳಿಗೆ ಚರ್ಚೆ ಮಾಡಿದರು. ಇದಕ್ಕೆಲ್ಲ ಸಾಕ್ಷಿಯಂತಿದ್ದ ಸಿಸಿ ಕ್ಯಾಮೆರಾಗಳು ನಾಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧ ಇಂದು ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚುನಾವಣೆಯ ಹಣ ಬಳಕೆ ಸೇರಿದಂತೆ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಸದ್ಯ ಬಂಧನವಾಗಿ ಜೈಲಿನಲ್ಲಿರುವ ಬಿ ನಾಗೇಂದ್ರ ಅವರ ಜಾಮೀನು ಅರ್ಜಿ ವಿಚಾರಣೆ ಗುರುವಾರ ನಡೆಯಲಿದ್ದು, ಇದರ ಮಧ್ಯೆಯೇ ಇಡಿ ಅಧಿಕಾರಿಗಳು ಲೋಕಸಭೆ ಚುನಾವಣೆಗೆ 21 ಕೋಟಿ ಬಳಕೆ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಇಡಿಯಿಂದ ಚಾರ್ಜ್ಶೀಟ್ ಸಲ್ಲಿಕೆ ವಿಚಾರದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಡಿ ಸಿಬಿಐನವರು ತನಿಖೆ ಮಾಡಿದ್ದಾರೆ, ನಾವು ಎಸ್ಐಟಿಯಿಂದ ತನಿಖೆಯನ್ನ ಮಾಡಿಸಿದ್ದೇವೆ, ಆದರೆ ಇಡಿ ಸಲ್ಲಿಸಿರುವ ವರದಿ ನೋಡಿಲ್ಲ, ನಮ್ಮ ಸರ್ಕಾರಕ್ಕೆ ಯಾವ ವರದಿ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಇಡಿನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಆಮೇಲೆ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ನಾವು ಎಸ್ಐಟಿನವರು ಇನ್ವೆಸ್ಟಿಗೇಷನ್, ಮೂರು ಏಜೆನ್ಸಿ ಇನ್ವೆಸ್ಟಿಗೇಷನ್. ನಾನು ರಿಪೋರ್ಟ್ ನೋಡಿಲ್ಲ, ಈಗ ನೀವು ಹೇಳಿದ್ದೆ ಕೇಳಿದ್ದೆ ಅಷ್ಟೇ. ನನಗೆ ರಿಪೋರ್ಟ್ ಏನು, ಯಾವುದು ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವುದು ರಿಪೋರ್ಟ್, ನಮ್ಮ ಸರ್ಕಾರಕ್ಕೆ ಏನು ರಿಪೋರ್ಟ್ ಬಂದಿಲ್ಲಲ್ಲ. ಆ ರಿಪೋರ್ಟ್ ಬಂದಾಗ ಅದರ ಬೇಸಿಸ್ ಮೇಲೆ ನಾವು ಕಮೆಂಟ್ ಮಾಡ್ಬೋದು. ಇಡಿನವರು ವಾಲ್ಮೀಕಿ ನಿಗಮದ ಹಗರಣ ಕುರಿತು ಇಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಪರಿಷತ್ ಸದಸ್ಯ ರವಿಕುಮಾರ್ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ್ದಾರೆ. ಚಾರ್ಜ್ಶೀಟ್ನಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಉಲ್ಲೇಖ ಮಾಡಲಾಗಿದೆ. 21 ಕೋಟಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಲಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. ತುಕಾರಾಂ ಬಳ್ಳಾರಿ ಸಂಸದ ಅವರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ನಾಗೇಂದ್ರ ಮಾರ್ಗದರ್ಶನದಲ್ಲೇ ನಡೆದಿದೆ ತೆಲಂಗಾಣ ಬಳ್ಳಾರಿ ಚುನಾವಣೆಗೆ ಹಣ ವರ್ಗಾವಣೆಯಾಗಿದೆ, ಮತ್ತಷ್ಟು ತನಿಖೆ ಆದರೆ ಎಲ್ಲವೂ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ವಿಷಯ ಕುರಿತಂತೆ ಇಡಿ ಚಾರ್ಜ್ಶೀಟ್ ಅನ್ನು ಸಲ್ಲಿಸ್ತಾ ಇದೆ. ಆ ಒಂದು ಇಡಿ ಚಾರ್ಜ್ಶೀಟ್ನಲ್ಲಿ ನಾಗೇಂದ್ರ ಅವರು ಈ ಒಂದು ಬಹುಕೋಟಿ ಹಗರಣದಲ್ಲಿ, ಅಂದರೆ 187 ಕೋಟಿ ಹಗರಣದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ನಿಭಾಯಿಸಿದ್ದಾರೆ ಅನ್ನುವಂಥದ್ದು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಚಂದ್ರಶೇಖರ್ ಅವರೇನು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಪತ್ರದಲ್ಲೇ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲವೂ ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ಮಾರ್ಗದರ್ಶನ, ಅವರ ನಿರ್ಣಯ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ಹಣ ವರ್ಗೀಕರಣ, ಹಣವನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು ಮತ್ತು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದು, ಎಲೆಕ್ಷನ್ಗೆ ಬಳಕೆ ಆಗಿರುವಂಥದ್ದು, ತೆಲಂಗಾಣಕ್ಕಾಗಲಿ ಬಳ್ಳಾರಿಯಾಗಲಿ ಈ ರೀತಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಗಿರೋದು ಬಹಳ. ದೀಪಾವಳಿಯೊಳಗೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎಂದಿದ್ದ ಸಿಟಿ ರವಿ ಹೇಳಿಕೆಗೆ ಸಚಿವ ದರ್ಶನಾಪುರ ಟಾಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಒಂದು ವರ್ಷದಲ್ಲಿ ಎಷ್ಟು ಬಾರಿ ಸರ್ಕಾರ ಬಿದ್ದಿದೆ, ಸರ್ಕಾರ ಕೆಡವಲು ಬಿಜೆಪಿ ನಾನಾ ಪ್ರಯತ್ನವನ್ನ ಮಾಡ್ತಿದೆ, ಒಂದು ವರ್ಷದಿಂದ ಶಾಸಕರ ಖರೀದಿಗೆ ಯತ್ನಿಸುತ್ತಿದ್ದಾರೆ, ಇನ್ನು ಇದರ ಬಲೆಗೆ ಯಾರೂ ಕೂಡ ಬಿದ್ದಿಲ್ಲ, ಬೀಳುವ ಚಾನ್ಸ್ ಇಲ್ಲ ಎಂದಿದ್ದಾರೆ. ಸಿಎಂ ಅವಕಾಶ ಬಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ವೇಳೆ ಸಿಎಂ ಕುರ್ಚಿ ಖಾಲಿಯಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ 136 ಸೀಟ್ ಗೆದ್ದು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಇಲ್ಲಿ ಹಿರಿತನದ ಪ್ರಶ್ನೆ ಬರಲ್ಲ, ಕಾರ್ಯಕ್ಷಮತೆಯ ಪ್ರಶ್ನೆ ಬರುತ್ತೆ. ಹಿರಿಯರು ಆ ರೀತಿ ಮಾತನಾಡೋದು ಸರಿಯಲ್ಲ. ಮುಖ್ಯಮಂತ್ರಿ ಆಗುವ ಅರ್ಹತೆ ನನಗೂ ಇದೆ, ಹಿರಿಯರಾಗಿ ಬೇರೆ ಶಾಸಕರಿಗೆ ಮಾದರಿ ಆಗಿರ್ಬೇಕು, ಆದ್ರೆ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಸಿಎಂ ಚೇರ್ ಅಲ್ಗಾಡ್ತಿಲ್ಲ, ನಾನು ಹೇಳ್ತಾ ಬಂದಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಸಂದರ್ಭ ಏನಾದ್ರು ಬಂತು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗೋಂಥ ಒಂದು ವ್ಯವಸ್ಥೆ ಇದೆ. ಸುಮ್ಮನೆ ಇವ್ರು ಎಲ್ಲರೂ ಆಗ್ತೀನಿ, ಹಾಗೆ ನಾನು ಆಗ್ತೀನಿ, ಯಾಕೆ ನಾನು ಆಗಬಾರ್ದ? ಈಗ ನಮಗೆ ಅನುಭವ ಇಲ್ವಾ? ಕೊಟ್ಟರೆ ಎಲ್ರಿಗೂ ಅನುಭವ ಬರ್ತದೆ, ಅದನ್ನೆಲ್ಲ ಮಾತಾಡ್ಬೋದು. ಹಿರಿಯರಿದ್ದಾರೆ, ನಾವು ಜೂನಿಯರ್ಸ್ ನೋಡ್ರಿ, ಅವ್ರನ್ನ ನೋಡಿ ನಾವು ಫಾಲೋ ಅಪ್ ಮಾಡಿ ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಗಾಗ್ತದೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ತಲೆ ಬಾಗಬೇಕಾಗ್ತದೆ. ಈಗ ಸೀನಿಯರಿಟಿ ಮೇಲೆ ಹೋಗೋದಾದ್ರೆ ಕುಮಾರಸ್ವಾಮಿ ಅವ್ರು ಫಸ್ಟ್ ಟೈಮ್ ಗೆದ್ದು ಮುಖ್ಯಮಂತ್ರಿ ಆದರು, ಅವ್ರ ಪಾರ್ಟಿಲಿ ಇದ್ದಿಲ್ವ ಬೇರೆ ಯಾರು? ಸೀನಿಯರಿಟಿ ಪ್ರಶ್ನೆ ಬರೋಲ್ಲ.
ಅವರ ಒಂದು ಕಾರ್ಯಕ್ಷಮತೆ ಪ್ರಶ್ನೆ ಬರ್ತದೆ. ಈಗ ಸಿಎಂ